ಕಾರ್ಯಕರ್ತರ ಒದ್ದಾಟ ಹೇಳಿ, ಲೋಕಲ್ ಲೀಡರ್ಸ್ ಒದ್ದಾಟ ಹೇಳಿ. ಒಂದು ಕಡೆ ಸಿದ್ದರಾಮಯ್ಯನವರ ಬಣ, ಸಿದ್ದರಾಮೋತ್ಸವದ ತಯಾರಿಯಲ್ಲಿದೆ, ಗ್ರ್ಯಾಂಡ್ ಸಕ್ಸಸ್ ಮಾಡಬೇಕು ಅದನ್ನು. ಅಫ್ಕೋ ಸಿದ್ದರಾಮೋತ್ಸವ ಅನ್ನೋ ಶಬ್ದವನ್ನು ಸಿದ್ದರಾಮಯ್ಯನವರ ಆದಿಯಾಗಿ ಉಳಿದವರೆಲ್ಲ ತಳ್ಳಿ ಹಾಕ್ತಾರೆ, ನಂಗೆ ಕರಿಬೇಡಿ ಅಂತ. ಬಟ್ ಆ ವರ್ಡ್ ಕಾಯಿನ್ ಆಗಿದೆ. ಆ ಕಾರ್ಯಕ್ರಮ ಅಂದ ತಕ್ಷಣ ನಮಗೆ ಸಿದ್ದರಾಮೋತ್ಸವ ಅಂತ ಬರುತ್ತೆ, ಅದಕ್ಕೆ ಹೇಳ್ತಾ ಇದ್ದೆ. ಆ ಕಾರ್ಯಕ್ರಮದ ತಯಾರಿಯಲ್ಲಿ ಸಿದ್ದರಾಮಯ್ಯನವರ ಬಣ ಇದೆ. ದೆಹಲಿಯಲ್ಲಿ ಮೊನ್ನೆ ಡಿ ಕೆ ಶಿವಕುಮಾರ್ ಏನು ಹೇಳಿದ್ರು, ನನ್ನ ತಲೆಯಲ್ಲಿ ಇರೋದು ಒಂದೇ, ಭಾರತ್ ಜೋಡೋ ಯಾತ್ರೆ. ಭಾರತ್ ಜೋಡೋ ಯಾತ್ರೆಯ ಪೂರ್ವ ಸಿದ್ಧತೆಯನ್ನು ನೋಡೋದಕ್ಕೆ ಮೈಸೂರಿಗೆ ಹೋಗಿದ್ರು. ಅಲ್ಲಿ ಯಾತ್ರೆ ಸಕ್ಸಸ್ಫುಲ್ ಆಗಲೇಬೇಕು ಅಂತ ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ. ಆಗಸ್ಟ್ 3ನೇ ತಾರೀಕು ಸಿದ್ದರಾಮೋತ್ಸವ, ಸಮ್ವೇರ್ ಇನ್ ದ ಬಿಗಿನಿಂಗ್ ಆಫ್ ದ ಸೆಪ್ಟೆಂಬರ್ ಭಾರತ್ ಜೋಡೋ ಯಾತ್ರೆ. ಈಗ ಹೆಂಗಾಗ್ಬಿಟ್ಟಿದೆ ಅಂದರೆ, ಯಾರು ಸಿದ್ದರಾಮೋತ್ಸವದ ತಯಾರಿಯಲ್ಲಿ ಓಡಾಡ್ತಾ ಇದ್ದಾರೋ ಅವರು ಸಿದ್ದರಾಮಯ್ಯನವರ ಬೆಂಬಲಿಗರು, ಭಾರತ್ ಜೋಡೋ ಯಾತ್ರೆ ತಯಾರಿಯಲ್ಲಿ ಯಾರು ಓಡಾಡ್ತಾ ಇದ್ದಾರೆ ಅವರು ಡಿ ಕೆ ಶಿವಕುಮಾರ್ ಬೆಂಬಲಿಗರು ಅಂತ ನೀವು ನೋಡಿ. ನೀವು ಅಂದರೆ ಒಂದು ರೀತಿ ಬೈಫರ್ಕೇಟ್ ಆದಂಗೆ ಆಗ್ಬಿಟ್ಟಿದ್ದಾರೆ. ಸಿದ್ದರಾಮೋತ್ಸವದ ಪೂರ್ವಭಾವಿ ಸಭೆಯೂ ಆಯಿತು ಪ್ಯಾಲೇಸ್ ಗ್ರೌಂಡ್ನಲ್ಲಿ, ಅದಕ್ಕೆ ಡಿ ಕೆ ಶಿವಕುಮಾರ್ ಅವ್ರು ಹೋಗಿರಲಿಲ್ಲ, ಡಿ ಕೆ ಸುರೇಶ್ ಹೋಗಿದ್ದು. ಅಲ್ಲಿ ಹೋಗಿ ಅಲ್ಲಿ ಸ್ಟೇಜ್ ಮೇಲೆ ನಿಂತ್ಕೊಂಡು ವ್ಯಕ್ತಿ ಪೂಜೆ ಆಗಬಾರ್ದು ಅಂತ ಮಾತಾಡ್ತಾರೆ. ಒಂದು ಕಡೆ ಸಿದ್ದರಾಮೋತ್ಸವದ ಪೂರ್ವ ಸಿದ್ಧತಾ ಸಭೆ ನಡೀತಾ ಇದ್ರೆ, ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಆವತ್ತೇ ಅದೇ ಟೈಮಿಗೆ ಭಾರತ್ ಜೋಡೋ ಯಾತ್ರೆಯ ಮೀಟಿಂಗ್ ಮಾಡ್ತಾ ಇದ್ರು. ಈಗ ಒಂಥರ ಈ ಲಾಯಲ್ಟಿ ಟೆಸ್ಟಿಂಗ್ ಟೈಮ್ ಆಗ್ಬಿಟ್ಟಿದೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ, ಲೋಕಲ್ ಲೀಡರ್ಸಿಗೆ. ಯಾವ ಕಾರ್ಯಕ್ರಮಕ್ಕೆ ತಯಾರಿಗೆ ಓಡಾಡ್ತಾ ಇದ್ದೀರಿ ನೀವು? ಇದನ್ನು ನಾಳೆ ನಾಡಿದ್ರಲ್ಲಿ ಸಿದ್ದರಾಮಯ್ಯನವ್ರ ಬಗ್ಗೆ ಹರಿಸ್ಬೋದು. ಯಾಕಂದರೆ ಸಿದ್ದರಾಮಯ್ಯನವರಿಗೆ ಭಾರತ್ ಜೋಡೋ ಯಾತ್ರೆ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಅಲ್ಲ. ಬಟ್ ಡಿ ಕೆ ಶಿವಕುಮಾರ್ ಅವರಿಗೆ ಸಿದ್ದರಾಮೋತ್ಸವ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟು. ಸದ್ಯಕ್ಕೆ ಪರಿಸ್ಥಿತಿ ಹಂಗಾಗಿದೆ. ಡಿ ಕೆ ಶಿವಕುಮಾರ್ ಅವರು ಮಾತೆತ್ತಿದ್ರೆ ಭಾರತ್ ಜೋಡೋ ಯಾತ್ರೆ ಅಂತಾರೆ, ಸಿದ್ದರಾಮಯ್ಯನವರ ಬೆಂಬಲಿಗರು ಸಿದ್ದರಾಮೋತ್ಸವ ಅಂತಾರೆ. ಅಡಕತ್ರಿಲ್ ಸಿಕ್ಕಾಕೊಂಡಾಗಿದ್ದಾರೆ. ಈ ಕೆಲವರಿಗೆ ಅಲಿಜೆನ್ಸ್ ತೋರಿಸ್ಕೊಳಕ್ಕೆ ಇಂಟ್ರೆಸ್ಟ್ ಇರಲ್ಲ. ಟ್ಯಾಕ್ಟಿಕಲಿ ನಾವು ಸಿದ್ದರಾಮಯ್ಯನವ್ರ ಜೊತೆಗೂ ಚೆನ್ನಾಗಿದ್ದೀವಿ, ಡಿ ಕೆ ಶಿವಕುಮಾರ್ ಜೊತೆಗೂ ಚೆನ್ನಾಗಿದ್ದೀವಿ ಅಂತಿರ್ತಾರೆ. ಈಗ ಅವ್ರು ಯಾವ ಕಾರ್ಯಕ್ರಮಕ್ಕೆ ಹೋಗ್ತಾರೆ, ಯಾವ ಕಾರ್ಯಕ್ರಮದ ಪ್ರಿಪರೇಷನ್ ಓಡಾಡ್ತಾರೆ, ಗೊಂದಲದಲ್ಲಿದ್ದಾರೆ. ಇನ್ನು ಡಿ ಕೆ ಶಿವಕುಮಾರ್ ಅವರ ಈ ಭಾಷಣದ ಬಗ್ಗೆ ಸ್ಪಷ್ಟೀಕರಣ ಕೇಳಿದ್ದಾಗ ಇನ್ನಷ್ಟು ಸ್ಪಷ್ಟವಾಗಿ ಕೊಟ್ಟ ಹೇಳಿಕೆಗಳು, ಇದೆಲ್ಲದರ ಬಗ್ಗೆ ಸಹಜವಾಗಿ ಪೊಲಿಟಿಕಲ್ ರಿಯಾಕ್ಷನ್ಗಳು ಬರ್ತವೆ. ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಬೆಂಬಲಿಸಿ ಅಂತ ಒಂದು ಸಮುದಾಯನ ಕೇಳಿದ್ದಾರೆ, ಅದರಲ್ಲಿ ಏನು ತಪ್ಪಿದೆ? ಒಂದು ಸಮುದಾಯ ಬೆಂಬಲಿಸಿದರೆ ಮುಖ್ಯಮಂತ್ರಿ ಆಗೋದಕ್ಕಾಗೋದಿಲ್ಲ. ಕುಮಾರಸ್ವಾಮಿ ಅವರು ಹೇಳಿದ ಸತ್ಯ, ಯಾವುದೋ ಒಂದು ಸಮುದಾಯದ ಸ್ಟ್ರಾಂಗ್ ಸಪೋರ್ಟನ್ನು ಇಟ್ಕೊಂಡು ಮುಖ್ಯಮಂತ್ರಿ ಆಗೋದಕ್ಕೆ ಕರ್ನಾಟಕದಲ್ಲಿ ಸಾಧ್ಯ ಇಲ್ಲ. ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ. ಈ ಮಾತಿಗೆ ಎಕ್ಸೆಪ್ಷನ್ ಯಾರಂದ್ರೆ ಕುಮಾರಸ್ವಾಮಿ ಅವರು. ಅವ್ರು ಹೇಳಿದ್ದು, ಯಾವುದೋ ಒಂದು ಸಮುದಾಯದ ಬೆಂಬಲವನ್ನು ಇಟ್ಕೊಂಡು ಮೆಜಾರಿಟಿ ತಗೊಂಡು ಮುಖ್ಯಮಂತ್ರಿ ಆಗೋಕ್ಕಾಗೋದಿಲ್ಲ ಅನ್ನೋ ಅರ್ಥದಲ್ಲಿ. ಸಿದ್ದರಾಮಯ್ಯನವರು ಒಂದೇ ಸಮುದಾಯದ ಬೆಂಬಲದಿಂದ ಆಗಲಿಲ್ಲ, ಯಡಿಯೂರಪ್ಪನವರು ಒಂದೇ ಸಮುದಾಯದ ಬೆಂಬಲ ಆಗಲಿಲ್ಲ. ಕುಮಾರಸ್ವಾಮಿ ಅವರು ಹಂಗೆ ಹೇಳ್ತಾರೆ, ಕೇಳಿಸ್ಕೊಳ್ಳಿ ಏನಂತ. ಇವತ್ತು ಒಂದು ರಾಜ್ಯದ ಮುಖ್ಯಮಂತ್ರಿ ಆಗಬೇಕಾದ್ರೆ, ಒಂದು ಸರ್ಕಾರ ಅಧಿಕಾರಕ್ಕೆ ತರಬೇಕಾದ್ರೆ ಎಲ್ಲ ಸಮಾಜಗಳ ಅವಶ್ಯಕತೆಯೂ ಇದೆ, ಎಲ್ಲ ಸಮಾಜದ ಬೆಂಬಲವೂ ಬೇಕು. ಯಾವ ಒಂದು ನಾಯಕರನ್ನ ಆಯ್ಕೆ ಮಾಡಬೇಕು ಅಂತಕ್ಕಂಥದ್ದನ್ನು ಜನ ತೀರ್ಮಾನ ಮಾಡ್ತಾರೆ. ಅವರವರದೇ ಆದಂಥ ಅಭಿಪ್ರಾಯಗಳನ್ನು ನಾಯಕರುಗಳು ಹೇಳ್ತಕ್ಕಂಥದ್ದು, ನಾವು ಅದರ ಬಗ್ಗೆ ಟೀಕೆ ಮಾಡ್ತಕ್ಕಂಥದ್ದು ಅನವಶ್ಯಕ. ನನ್ನ ಅಭಿಪ್ರಾಯದಲ್ಲಿ ಪ್ರತಿಯೊಬ್ಬರಿಗೂ ಆಸೆ ಇರ್ತದೆ. ಈಗ ಅವರೇ ಹೇಳಲಿಲ್ವೇ ನಾನೇನು ಸನ್ಯಾಸಿನ ಅಂತ ಹೇಳಿ? ಅದರಿಂದ ಯಾರೂ ರಾಜಕಾರಣದಲ್ಲಿ ಸನ್ಯಾಸಿಗಳಲ್ಲ, ಅವರವ್ರದೇ ಆದಂಥ ಒಂದು ಆಸೆಗಳನ್ನು ಇಟ್ಕೊಂಡಿರ್ತಾರೆ. ಅದೇ ರೀತಿಯಲ್ಲಿ ಅದು ಅವರು ಮುಖ್ಯಮಂತ್ರಿ ಆಗ್ತಕ್ಕಂಥದ್ದಕ್ಕೆ ಒಂದು ಸಮಾಜಕ್ಕೆ ನನಗೆ ಬೆಂಬಲ ಕೊಡಿ, ಒಂದು ಅವಕಾಶ ಭಾಳ ವರ್ಷಗಳ ನಂತರ ಸಿಕ್ಕಿದೆ ಅಂತಕ್ಕಂಥದ್ದು ಹೇಳ್ತಕ್ಕಂಥದ್ದು
ಅದು ಅವ್ರಿಗೆ ಸೇರಿರ್ತಕ್ಕಂಥ ಅದರ ಬಗ್ಗೆ ನಾನು ಚರ್ಚೆ ಮಾಡಲಿಕ್ಕೆ ಹೋಗೋದು ಸಮುದಾಯ ಅವರ ಜೊತೆಲೇ ಇರುತ್ತೆ ಅಂತ ಇಲ್ಲ ಸಾಧ್ಯ ಇಲ್ಲ ಆ ರೀತಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಸಿದ್ದರಾಮಯ್ಯನವರು ಸಿದ್ದರಾಮೋತ್ಸವ ಮಾಡಿಕೊಂಡು ಅವರು ಒಂದು ಕಡೆ ಪ್ರಚಾರ ಮಾಡ್ಕೊಂಡು ಹೋಗ್ತದೆ ಅದರ ಬಗ್ಗೆ ನಾನು ಟೀಕೆ ಮಾಡಲಿಕ್ಕೆ ಹೋಗೋದಿಲ್ಲ ಆಯ್ತು ಆಯ್ತು ಹೊರಟೆ 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 ಈಗ ಉತ್ಸವಗಳು ಮಾಡ್ತಕ್ಕಂಥದ್ದು ಅವರವರ ಅಭಿಪ್ರಾಯ ಒಬ್ಬೊಬ್ಬರು ಒಂದೊಂದು ರೀತಿಯ ಉತ್ಸವಗಳು ಮಾಡ್ತಾರೆ ಅದಕ್ಕೆ ನಾವು ಟೀಕೆ ಮಾಡೋದು ಅವಶ್ಯಕತೆ ಇಲ್ಲ ಅದರಿಂದ ಅದನ್ನ ಈಗ ಒಬ್ಬೊಬ್ಬರು ಒಬ್ಬೊಬ್ಬರು ಒಂದೊಂದು ರೀತಿಯ ಉತ್ಸವಗಳಿದೆ ಅದು ಅವರು ಮಾಡ್ತಕ್ಕಂಥದ್ದು ಅವ್ರಿಗೆ ಸರಿ ಅದೆಲ್ಲ ಇದೆ ಅವರಲ್ಲಿ ಆಸೆ ಇದೆ ಬಟ್ ಆಸೆ ನೆರವೇರಲ್ಲ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.